ಕೊಡಗು ಕರ್ನಾಟಕದ ಕಾಶ್ಮೀರ. ಸಹಜವಾಗಿನೇ ಕೊಡಗು ಅಂದ್ರೆ ಎಲ್ರಿಗೂ ಇಷ್ಟ ಆಗತ್ತೆ. ಇನ್ನು ಇಲ್ಲಿನ ಹಸಿರು, ಇಲ್ಲಿನ ಕಾಡು, ಬೆಟ್ಟ, ಗುಡ್ಡ, ಮಳೆ ಎಲ್ಲವೂ ಕೂಡ ಸಿನಿಮಾಗೆ ಹೇಳ್ ಮಾಡಿಸಿದಂತಿರುತ್ತೆ. ಸ್ಯಾಂಡಲ್ವುಡ್ ನಟ ನಟಿಯರ್ಗಂತೂ ಕೊಡಗು ಅಂದ್ರೆ ಅಚ್ಚುಮೆಚ್ಚು. ಈಗ ಇದೇ ಕೊಡಗಿನ ಜನರಿಗೋಸ್ಕರ ಅಭಿಯಾನ ಶುರುವಾಗಿದೆ. ಸ್ಟಾರ್ಗಳು ನಾವು ಕೊಡಗಿಗೋಸ್ಕರ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಏನಪ್ಪಾ ಇದು ಹೊಸ ಅಭಿಯಾನ, ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ಕೈ ಜೋಡಿಸಿದ ಸ್ಯಾಂಡಲ್ವುಡ್ ಸ್ಟಾರ್ಸ್ ವೀರರ ನಾಡಿಗೆ ಆಸ್ಪತ್ರೆ ಬೇಕು ಎಂದ ಸುದೀಪ್ ಶಿವಣ್ಣ. ಕೊಡಗು ನೋಡೋಕೆ ರಮ್ಯ ರಮಣೀಯ ಪ್ರದೇಶ, ಆದ್ರೆ ನೋಡೋಕಷ್ಟೇ ಚೆನ್ನಾಗಿದ್ರೆ ಸಾಕ? ಬದುಕೋಕೆ ಬೇಕಾದ ಮೂಲಭೂತ ಸೌಕರ್ಯಗಳು ಇಲ್ಲಿರೋದು ಬೇಡವ? ಆರೋಗ್ಯ ಹದಗೆಟ್ಟರೆ ಇಲ್ಲಿ ಟ್ರೀಟ್ಮೆಂಟ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳೇ ಇಲ್ಲ. ಈಗ ಸ್ಯಾಂಡಲ್ವುಡ್ ನ ನಟ ನಟಿಯರು ಕೊಡಗಿಗೆ ಎಮರ್ಜೆನ್ಸಿ ಆಸ್ಪತ್ರೆ ಬೇಕು ಅನ್ನೋ ಕೂಗಿಗೆ ದನಿಗೂಡಿಸಿದ್ದಾರೆ. ಸಾಕಷ್ಟು ಜನ ಕೊಡಗಿದ್ದಾರೆ, ಅದಕ್ಕಂತ ಕರ್ನಾಟಕದ ಬೇರೆ ಜಾಗದಿಂದ ಹೋಗ್ತಾರೆ, ಎಲ್ಲಾ ಜಾಗದಿಂದ ಹೋಗ್ತಾ ಇದಾರೆ. ಬಟ್ ಬೇಸಿಕ್ ಆಗಿ ಜಾಸ್ತಿ ಜನ ಹೋಗ್ತಾ ಇರೋದು ಕೊಡಗಿಂದ. ಹಾಗಾಗಿ ಅಲ್ಲಿ ಜನತೆಗೆ ಈ ಹಾಸ್ಪಿಟಲ್ ಫೆಸಿಲಿಟೀಸ್ ಬಹಳ ಕಡಿಮೆ ಅಂತ ಕೇಳ್ಪಟ್ಟೆ. ದಯವಿಟ್ಟು ನೀವು ಯಾರು ನೋಡ್ಕೋಬೇಕಾಗಿಲ್ಲ, ನಾವೆಲ್ಲರೂ ನಿಮ್ ಜೊತೆಲಿ ಇದೀವಿ. ಆದ್ರಿಂದ ಇಂಡಸ್ಟ್ರಿ ಪರವಾಗಿ ನಾವೆಲ್ಲರೂ ಸೇರಿ ಗವರ್ಮೆಂಟ್ ರಿಕ್ವೆಸ್ಟ್ ಮಾಡ್ತೀವಿ. ಯಾಕಂದ್ರೆ ಬೇಸಿಕ್ ನೆಸೆಸಿಟೀಸ್ ಹಾಸ್ಪಿಟಲ್ ತಕ್ಷಣ ಆಗಂತ ಒಂದು ಉಪಯೋಗ ಆಗಂತ ಒಂದು ಎಲ್ಲಾ ಥಿಂಗ್ಸ್ ಫೆಸಿಲಿಟೀಸ್ ಇರಬೇಕು. ಎಲ್ಲಾ ಹಳ್ಳಿಗಳಾಗ್ಲಿ ಚಿಕ್ಕ ಚಿಕ್ಕ ಊರುಗಳಾಗ್ಲಿ ಇರಬೇಕು ಅನ್ನೋದೇ ನಮ್ಮ ಒಂದು ನೆಸೆಸಿಟಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದರಿಂದ ತಾವ್ ಯಾರು ಹೆದರ್ಬೇಕಾಗಿಲ್ಲ, ನಾವೆಲ್ಲ ನಿಮ್ ಜೊತೆಲಿ ಇದೀವಿ. ನಾವೆಲ್ಲರೂ ಸೇರಿ ಗವರ್ಮೆಂಟ್ ರಿಕ್ವೆಸ್ಟ್ ಮಾಡ್ತೀವಿ, ಆದಷ್ಟು ಬೇಗ ಒಳ್ಳೆ ಫೆಸಿಲಿಟಿ ಇರೋ ಹಾಸ್ಪಿಟಲ್ ಬರ್ಲಿ ಕೊಡಗು ಎಲ್ಲ ಜನತೆಗೆ. ಸುದೀಪ್ ಕೂಡ ಟ್ವಿಟರ್ ನಲ್ಲಿ ತಮ್ಮ ಸ್ನೇಹಿತ ಕ್ರಿಕೆಟರ್ ಕೆಸಿ ಕಾರ್ಯಪ್ಪ ಮಾಡಿರೋ ಟ್ವೀಟ್ ಅನ್ನ ಶೇರ್ ಮಾಡಿಕೊಂಡಿದ್ದಾರೆ. ಕೊಡಗಿಗಾಗಿ ಎಮರ್ಜೆನ್ಸಿ ಆಸ್ಪತ್ರೆ ಬೇಕು ಅನ್ನೋ ಅಭಿಯಾನವನ್ನ ಬೆಂಬಲಿಸುತ್ತೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಕೊಡಗಿಗೆ ಆಸ್ಪತ್ರೆ ಕೊಡಿ ಎಂದ ಹರ್ಷಿಕಾ ಪುಣಚ್ಚ. ಮಳೆಯಲ್ಲಿ ಕೊಚ್ಚಿ ಹೋಗಿದ್ದ ಕೊಡಗಿಗೆ ಬೇಕು ಆಸ್ಪತ್ರೆ. ಚಿತ್ರರಂಗದ ತಾರೆಯರು ಒಬ್ಬೊಬ್ಬರಾಗಿ ಕೊಡಗಿಗಾಗಿ ಧ್ವನಿ ಎತ್ತುತ್ತಿದ್ದಾರೆ. ಕೊಡಗಿನವರೇ ಆದ ನಟಿ ಹರ್ಷಿಕಾ ಪುಣಚ್ಚ ಕೂಡ ತಮ್ಮ ಸಮಸ್ಯೆಯನ್ನು ಹೇಳಿಕೊಳ್ತಾನೆ. ಕೊಡಗಿಗೆ ಮಲ್ಟಿ ಸ್ಪೆಷಾಲಿಟಿ ಎಮರ್ಜೆನ್ಸಿ ಆಸ್ಪತ್ರೆ ಬೇಕು ಅಂದಿದ್ದಾರೆ. ವಿ ನೀಡ್ ಎಮರ್ಜೆನ್ಸಿ ಹಾಸ್ಪಿಟಲ್ಸ್ ಅನ್ನೋ ಅಭಿಯಾನಕ್ಕೆ ನನ್ನ ಕಡೆಯಿಂದ ನಾನು 100% ಸಪೋರ್ಟ್ ಕೊಡ್ತೀನಿ. ಯಾಕಂದ್ರೆ ಇತ್ತೀಚೆಗಷ್ಟೇ ನಮ್ಮ ತಂದೆಗೆ ಹುಷಾರಿಲ್ಲದೆ ಆಯಿತು. ನಾನು ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲೇಬೇಕಾಯಿತು. ಯಾಕಂದರೆ ಅಲ್ಲಿ ಕೊಡಗಲ್ಲಿ ಯಾವುದೇ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಲಿಲ್ಲ. ಈ ಒಂದು ಪ್ರಾಬ್ಲಮ್ ಬೇರೆ ಯಾರಿಗೂ ಆಗಬಾರ್ದು, ಯಾಕಂದರೆ ಸಾಕಷ್ಟು ವರ್ಷಗಳಿಂದ ಇದಾಗ್ತಾ ಬರ್ತಿದೆ, ಇನ್ನು ಮುಂದೆ ಆಗಬಾರ್ದು. ಸೊ ಎಮರ್ಜೆನ್ಸಿ ಹಾಸ್ಪಿಟಲ್ಸ್ ಕೊಡಗಲ್ಲಿ ಬರಲೇಬೇಕು. ಸೊ ವಿ ನೀಡ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಒಂದು ಕ್ಯಾಂಪೇನ್ ಶುರು ಮಾಡಿರೋರಿಗೆ ತುಂಬ ಧನ್ಯವಾದಗಳು. ಆ್ಯಂಡ್ ಲೆಟ್ಸ್ ಆಲ್ ಸಪೋರ್ಟ್ ದ ಕ್ಯಾಂಪೇನ್ ವಿ ನೀಡ್ ಎಮರ್ಜೆನ್ಸಿ ಹಾಸ್ಪಿಟಲ್ಸ್ ಇನ್ ಕೊಡಗು. ಇನ್ನು ಭುವನ್ ಪೊನ್ನಣ್ಣ ಮತ್ತು ಹರ್ಷಿಕಾ ಪುಣಚ ಕಳೆದ ವರ್ಷ ಕೊಡಗಿನಲ್ಲಿ ಅತಿಯಾದ ಮಳೆಯಿಂದಾಗಿ ಗುಡ್ಡ ಕುಸಿತವಾದಾಗ ಕೊಡಗಿಗೆ ಧಾವಿಸಿ ಜನರ ಸಹಾಯಕ್ಕೆ ನಿಂತಿದ್ರು. ಈಗಲೂ ಭುವನ್ ಪೊನ್ನಣ್ಣ ವಿ ವಾಂಟ್ ಎಮರ್ಜೆನ್ಸಿ ಹಾಸ್ಪಿಟಲ್ ಇನ್ ಕೊಡಗು ಅನ್ನೋ ಮನವಿ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವೊಂದು ಹೊಸ ಅಭಿಯಾನ ಶುರು ಮಾಡಿದೀವಿ, ವಿ ನೀಡ್ ಎಮರ್ಜೆನ್ಸಿ ಹಾಸ್ಪಿಟಲ್ ಇನ್ ಕೊಡಗು ಅಂತ. ಕೊಡಗು ಕರ್ನಾಟಕಕ್ಕೆ ಹಾಗೂ ಭಾರತಕ್ಕೆ ಹಲವಾರು ಕೊಡುಗೆಗಳನ್ನ ಕೊಟ್ಟಿದೆ, ಅದು ಕಾವೇರಿ ನೀರಿನ ಮೂಲಕ ಇರಲಿ, ಯೋಧರ ಮೂಲಕ ಇರಲಿ. ಆದರೆ ಕೊಡಗಲ್ಲೇ ಒಂದು ಎಮರ್ಜೆನ್ಸಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ. ಕಳೆದ ವರ್ಷ ಪ್ರಳಯ ಆದಾಗಂತೂ ತುಂಬಾ ತೊಂದರೆ ಆಗೋಯ್ತು. ನಾವೇನೇ ತೊಂದರೆ ಇದ್ರೂ ಮೈಸೂರು, ಬೆಂಗಳೂರು ಅಥವಾ ಮಂಗಳೂರಿಗೆ ಹೋಗಬೇಕಾಗುತ್ತೆ. ಸೊ ಸ್ಟೇಟ್ ಗೌರ್ಮೆಂಟಲ್ಲಿ ಹಾಗೂ ಸೆಂಟ್ರಲ್ ಗೌರ್ಮೆಂಟಲ್ಲಿ ನನ್ನ ರಿಕ್ವೆಸ್ಟ್ ಇಷ್ಟೇ, ಕೊಡಗಲ್ಲಿ ಒಂದು ಎಮರ್ಜೆನ್ಸಿ ಹಾಸ್ಪಿಟಲ್ ಬರೋ ತರ ಮಾಡಿ. ಒಟ್ಟಾರೆ ಅಭಿಯಾನ ವಿಷಯ ಅರ್ಥವಾಗಿ ಸರಿಯಾದ ಆಸ್ಪತ್ರೆಯನ್ನು ಸರ್ಕಾರ ನಿರ್ಮಿಸಿದ್ರೆ ಎಲ್ಲರಿಗೂ ನೆಮ್ಮದಿ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಎಸ್ಎಂಎತ್ತಿನ ಸಿನಿಮಾತು ಮತ್ತಷ್ಟು ಕಲರ್ಫುಲ್ ಸುದ್ದಿಗಳ ಜೊತೆ ಮತ್ತೆ ಮೀಟ್ ಮಾಡೋಣ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ದಿಸ್ ಇಸ್ ಮುದುಮೀನಾ ಸೈನಿಂಗ್ ಆಫ್. ಟೇಕ್ ಕೇರ್, ಬೈ ಗೈಸ್.